ನಮಸ್ತೆ ಶಾರದಾ ದೇವಿ, ಕಾಶ್ಮೀರಪುರವಾಸಿನಿ. ಈ ಶ್ಲೋಕದಿಂದ ನಮಗೆಲ್ಲ ಅರ್ಥ ಆಗೋದೇನೆಂದರೆ, ಶ್ರೀ ಸರಸ್ವತಿ ದೇವಿಯು ಕಾಶ್ಮೀರಪುರದಲ್ಲಿ ನೆಲೆಸಿದಳೆ ಅಂತ ನಮಗೆಲ್ಲ ತಿಳಿಯುತ್ತೆ. ಪ್ರಾರ್ಥಿಸಿದಂಥವರಿಗೆ ವಿದ್ಯೆಯನ್ನು ಪ್ರಸಾದಿಸುವ, ಅಂದರೆ ಆತ್ಮಜ್ಞಾನವನ್ನು ಪ್ರದಾನಿಸುವಂಥ ಮಾತೆಯಾಗಿದ್ದಾಳೆ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಕೊನೆಯ ಪೀಠದಲ್ಲಿ ಶ್ರೀ ಸರಸ್ವತಿ ದೇವಿಯು ವಿರಾಜಮಾನಳಾದಂಥ ಕ್ಷೇತ್ರ ಕಾಶ್ಮೀರದಲ್ಲಿದೆ. ಅಲ್ಲಿನ ಸ್ಥಾನಿಕರು ಶ್ರೀ ಸರಸ್ವತಿ ದೇವಿಯನ್ನು ಖೀರ್ ಭವಾನಿ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಸತೀದೇವಿಯ ದಕ್ಷಿಣ ಹಸ್ತವು, ಅಂದರೆ ಬಲ ಹಸ್ತವು ಬಿದ್ದುದಾಗಿ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರವು ಮಹಾಪವಿತ್ರವಾದಂಥ ಜಾಗೃತ ಕ್ಷೇತ್ರವಾಗಿದೆ. ಶ್ರೀ ಆದಿಶಂಕರರು ಇಲ್ಲಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿದರು ಅಂತ ಹೇಳ್ತಾರೆ. ಅಲ್ಲದೆ ಉತ್ತರದಿಂದ ದಕ್ಷಿಣ ದೇಶದ ಕರ್ನಾಟಕದ ಶೃಂಗೇರಿಯಲ್ಲಿಗೆ ಕರೆದೊಯ್ದು ಆ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾಶ್ಮೀರ ಬಹು ಪ್ರಕಾಂಡ ಪಂಡಿತರಿದ್ದಂಥ ಸ್ಥಳ. ಲಕ್ಷಾಂತರ ವಿದ್ವಾಂಸರು, ವೇದ ಋಷಿಗಳು ಇಲ್ಲಿ ನೆಲೆಸಿದ್ರು. ದಕ್ಷಿಣ ದೇಶದಿಂದ ಶ್ರೀ ಆದಿಶಂಕರಾಚಾರ್ಯರು ಬ್ರಹ್ಮವಿದ್ಯೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರದ ಎಲ್ಲ ವಿದ್ವಾಂಸರನ್ನು ವಾದದಲ್ಲಿ ಗೆದ್ದು ಸರಸ್ವತಿಯ ಮತ್ತು ಶಿವನ ಅವತಾರವೆಂದೇ ಹೆಸರನ್ನು ಗಳಿಸಿದ್ರು. ಈ ಕ್ಷೇತ್ರವು ಶ್ರೀನಗರದಿಂದ, ಅಂದರೆ ಕಾಶ್ಮೀರ ರಾಜ್ಯದ ರಾಜಧಾನಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಶ್ರೀ ಸರಸ್ವತಿ ದೇವಿ ದೇವಸ್ಥಾನ ಕಂಡುಬರುತ್ತೆ. ಈ ಪ್ರದೇಶವೆಲ್ಲ ಮಂಜಿನಿಂದಲೇ ಮುಚ್ಚಿ ಹೋಗಿರೋದ್ರಿಂದ ಚಳಿಗಾಲದಲ್ಲಿ ಯಾತ್ರೆಗೆ ಹೋಗೋದಕ್ಕಾಗಲ್ಲ. ಭಕ್ತರು ಈ ದೇವಿಗೆ ಹಸುವಿನ ಹಾಲಿನಿಂದಲೇ ಅಭಿಷೇಕವನ್ನು ಮಾಡ್ತಾರೆ ಮತ್ತು ಪಾಯಸವನ್ನು ನೈವೇದ್ಯಗೆ ಇಡ್ತಾರೆ. ಎಲ್ಲ ಶಕ್ತಿಪೀಠಗಳಿಗೆ ಒಂದು ಪುರಾಣ ಕಥೆ ಇರುವಂತೆ, ಶ್ರೀ ಸರಸ್ವತಿ ಕಾಶ್ಮೀರದಲ್ಲಿ ನೆಲೆಸೋದಕ್ಕೆ ಒಂದು ಕಥೆ ಇದೆ. ಶಿವ ಮತ್ತು ಪಾರ್ವತಿಯರ ವಿವಾಹವಾದ ಮೇಲೆ ಪಾರ್ವತಿ ಮತ್ತು ಸರಸ್ವತಿ ಇಬ್ಬರು ಬಹುಕಾಲ ಹಿಮಾಲಯ ಪರ್ವತದ ಶಿಖರಗಳಲ್ಲಿ ವಿಹರಿಸ್ತಾ ಕಾಲಕ್ಷೇಪವನ್ನು ಮಾಡ್ತಾ ಇದ್ದರು. ಸ್ವಲ್ಪ ಸಮಯದ ನಂತರ ಪಾರ್ವತಿಗೆ ತನಗೆ ಒಂದು ಮನೆ ಬೇಕು ಅಂತ ಕೋರಿಕೆ ಉಂಟಾಯಿತು. ತನ್ನ ಕೋರಿಕೆಯನ್ನು ಶಿವನಿಗೆ ತಿಳಿಸ್ತಾಳೆ. ದಕ್ಷಿಣದ ಸಮುದ್ರ ತೀರದಲ್ಲಿ ಒಂದು ದ್ವೀಪವನ್ನು ಸೃಷ್ಟಿಸಿ ಒಂದು ರಾಜ್ಯದಷ್ಟು ಉದ್ದಗಲದ ಅರಮನೆಯನ್ನು ಶಿವನು ವಿಶ್ವಕರ್ಮನಿಂದ ಸೃಷ್ಟಿ ಮಾಡಿಸ್ತಾನೆ. ಅದೇ ಲಂಕಾನಗರ. ಗೃಹ ಪ್ರವೇಶ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪುರೋಹಿತನಾಗ್ತಾನೆ. ತಪಸ್ನಲ್ಲೇ ನಿರತನಾಗಿದ್ದಂಥ ಬ್ರಹ್ಮದೇವನ ಮೊಮ್ಮಗನಾದಂಥ ಪುಲಸ್ಯ ಬ್ರಹ್ಮಪುತ್ರನಾದಂಥ ರಾವಣನನ್ನು ನೇಮಿಸ್ತಾನೆ. ರಾವಣನು ಬಹು ವಿಜೃಂಭಣೆಯಿಂದ, ವೈಭವದಿಂದ ಗೃಹ ಪ್ರವೇಶವನ್ನು ಮಾಡಿಸ್ತಾನೆ. ಇದಕ್ಕೆ ಆನಂದವನ್ನು ಹೊಂದಿದಂಥ ಪಾರ್ವತೀದೇವಿಯು ರಾವಣನನ್ನು ಏನಾದರೂ ಕೋರ್ಕು ಅಂತ ಕೇಳಿದಾಗ ರಾವಣನು ಲಂಕಾಭವನವನ್ನೇ ದಕ್ಷಿಣ ರೂಪದಲ್ಲಿ ಕೊಡುವಂತೆ ಪ್ರಾರ್ಥಿಸ್ತಾನೆ. ಮಾತಿಗೆ ತಪ್ಪದೆ ಪಾರ್ವತಿಯು ರಾವಣನಿಗೆ ಲಂಕಾಭವನವನ್ನು ದಕ್ಷಿಣೆಯ ರೂಪದಲ್ಲಿ ಕೊಟ್ಬಿಡ್ತಾಳೆ. ಬಹುವಿಧವಾದಂಥ ಬಾಧೆಯಿಂದಲೂ ಕೋಪದಿಂದಲೂ ಹಿಮಾಲಯದ ಕರೆಗೆ ಹೊರಟು ಬಿಡ್ತಾಳೆ. ಪಾರ್ವತಿಯ ಉಗ್ರರೂಪವನ್ನು ಕಂಡಂಥ ದೇವತೆಗಳೆಲ್ಲರೂ ಕೂಡ ಬ್ರಹ್ಮನನ್ನು ಪ್ರಾರ್ಥಿಸ್ತಾರೆ. ಬ್ರಹ್ಮದೇವನು ತನ್ನ ಸತೀಮಣಿ ಸರಸ್ವತಿಯನ್ನು ಹಿಮಾಲಯಕ್ಕೆ ಕಳಿಸಿ ಪಾರ್ವತಿಯ ಕೋಪವನ್ನು ಶಾಂತಿಪಡಿಸುವಂತ ತಿಳಿಸ್ತಾನೆ. ಸರಸ್ವತಿ ದೇವಿಯು ಕೋಪದಿಂದ ಸಾಗಿ ಬರ್ತಿದ್ದಂಥ ಉಗ್ರರೂಪದಿಂದಿರುವಂಥ ಪಾರ್ವತಿಯ ಹತ್ರಕ್ಕೆ ತೆರಳಿ ಉಗ್ರರೂಪವನ್ನು ಬಿಟ್ಟು ಶಾಂತಿ ರೂಪವನ್ನು ತಾಳುವಂತೆ ಸರಸ್ವತಿಯು ಪಾರ್ವತಿಯನ್ನು ಪ್ರಾರ್ಥಿಸ್ತಾಳೆ. ಆದರೆ ಸಾಕು ಸಾಕು ನಿನ್ನ ಮಾತು, ಇನ್ನೇನೂ ಹೇಳಬೇಡ, ನೀನು ಬೇಕಾದರೆ ಇಲ್ಲೇ ಇದ್ಬಿಡು, ನನಗೆ ಯಾರ ಮೇಲೂ ಕೂಡ ಕೋಪ ಬಂದಿಲ್ಲ ಅಂತ ತಿಳಿಸ್ತಾಳೆ. ಮತ್ತು ಪಾರ್ವತಿಯು ಕೈಲಾಸಕ್ಕೆ ಹೊರಟೋಗ್ತಾಳೆ. ಇದರಿಂದಾಗಿ ಪಾರ್ವತಿ ಇಚ್ಛೆಯಂತೆ ಸರಸ್ವತಿ ಆಗ ಹಿಮಾಲಯದಲ್ಲಿ ನೆಲೆಸಿದ್ಲು. ಆ ಸ್ಥಳವೇ ಈಗಿನ ಕಾಶ್ಮೀರ ಆಗಿದೆ. ಈ ವಿಧವಾಗಿ ಶ್ರೀಲಂಕಾದಿಂದ ಹಿಡಿದು ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ನೆಲೆಸಿರುವಂಥ ಅಷ್ಟಾದಶ ಶಕ್ತಿಪೀಠಗಳ ಮಹಿಮೆಯು ಅಪಾರ ಅಂತ ಪುರಾಣಗಳಿಂದ ತಿಳಿದುಬರುತ್ತೆ. ಇಂತಹ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಯಾವ ಒಂದು ಪೀಠವನ್ನು ದರ್ಶಿಸಿದರೂ ಕೂಡ ಜನ್ಮ ಸಾರ್ಥಕವಾಗುತ್ತೆ.